ಫಸ್ಟ್ ಫಸ್ಟ್ ಸರ್ ಅವರ ಪಿಕ್ಚರ್ ನೋಡಿದ್ದು ಮಯೂರ ಆಗ ಸ್ಕೂಲ್ಗೆ ಹೋಗ್ತಾ ಇದ್ದೆ ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ನಾನು ಅವ್ರ ಪಿಕ್ಚರ್ ನೋಡ್ಬೇಕಂದ್ರೆ ತುಂಬ ಕ್ರೌಡು ಜನ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಕ್ರೌಡ್ ಹೇಗೆ ಹೋಗಬೇಕು ಫಸ್ಟ್ ಡೇ ಹೋಗಿ ಒಂದು 10 ಗಂಟೆಗೆಲ್ಲ ಹೋಗಿ ಸ್ಕೂಲ್ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ನಮ್ಮ ಕೌಂಟ್ರು ನಾನು ಹೋಗಿ ನಿಂತ್ಕೊಳ್ಳುವಾಗ ಕೌಂಟ್ರ್ ಕ್ಲೋಸ್ ಮಾಡಿ ಟಿಕೆಟ್ ಇಲ್ಲ ಅಂತ ಹೇಳಿಬಿಟ್ರು ತುಂಬ ಡಿಸಪಾಯಿಂಟ್ಮೆಂಟ್ ಈಗ ಏನು ಮಾಡೋದು ಅಂತ ಹೇಳಿ ಒಟ್ಟೋದ್ವಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿ ಅಮ್ಮ ಅವ್ರಿಗೆ ಸುಳ್ಳೆಲ್ಲ ಹೇಳಿಬಿಟ್ಟು ಮತ್ತೆ ಗೀತಾಂಜಲಿ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ಲೈನಲ್ಲಿ ನಿಂತ್ಕೊಂಡಿದ್ವಿ ಲೈನಲ್ಲಿ ನಿಂತ್ಕೊಂಡು ಪಿಕ್ಚರ್ ನೋಡಿದ್ವಿ ತುಂಬ ಎಕ್ಸಲೆಂಟ್ ಮೂವಿ ಆ ಪಿಕ್ಚರ್ ನೋಡಿ ಬಂದ್ರೇನು ಮನೇಲಿ ಅಮ್ಮ ಕೇಳಿದ್ರು ಯಾಕೆ ಇವಾಗ 6:30 ಬರ್ತಾ ಇದೆಯಾ ಯಾಕೆ ಇಷ್ಟು ಲೇಟಾಗಿ ಅಂತ ಕೇಳಿದ್ರು ನೀ ಇನ್ನು ಏನು ಹೇಳೋದು ನಾನು ಪಿಕ್ಚರ್ ನೋಡ್ಬಿಟ್ಟು ಬಂದೆ ಅಂತ ಹೇಳಿದ್ರೆ ನನಗೆ ಬೈತಾರೆ ಏನಾದರೆ ಸುಳ್ಳು ಹೇಳಬೇಕಲ್ಲ ಇಲ್ಲಮ್ಮ ನನಗೆ ಸ್ಪೆಷಲ್ ಕ್ಲಾಸ್ ಇತ್ತು ಅದಕ್ಕೆ ನಾನು ಇಷ್ಟು ಲೇಟ್ ಆಯಿತು ಅಂತ ಹೇಳಿದ್ರೆ ಅವ್ರು ನಂಬಲಿಲ್ಲ ಇಲ್ಲ ನೀನು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ರು ಇಲ್ಲಮ್ಮ ನಾನು ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದೀನಿ ಅಂತ ಹೇಳಿದೆ ಆಮೇಲೆ ಅವ್ರ ಜೊತೆ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಪರ್ಚುನಿಟಿ ಬಂದರೆ ನನಗೆ ಹೇಗೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನನಗೆ ಗೊತ್ತೇ ಇಲ್ಲ ಏನು ರಾಜ್ಕುಮಾರ್ ಸರ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋದು ಅವಾಗ ನಾನು ಪಿಕ್ಚರ್ ನೋಡಿದೆ ಇವಾಗ ಹೇಗೆ ಆ್ಯಕ್ಟ್ ಮಾಡಬೇಕು ಏನು ಅಂತ ಎಲ್ಲ ಭಯ ಫಸ್ಟ್ ಡೇ ಶೂಟಿಂಗ್ ಹೋಗೋಕ್ಕೆ ನನಗೆ ತುಂಬ ಭಯ ಏನಾದರೂ ಡೈಲಾಗ್ ಎಲ್ಲ ತಪ್ಪಾಗಿ ಹೇಳಿಬಿಟ್ರೆ ಏನು ಮಾಡ್ತಾರೋ ಏನು ಅಂತೇಳಿ ಅವ್ರು ಹೇಳಿದ್ರು ಯಾಕೆ ನಾನು ನೋಡಿದ್ರೆ ಭಯನಾ ನಾನು ತುಂಬ ಏನಾದರೂ ಬೈತೀನಿ ಆಗಿಲ್ಲ ಸರ್ ನೀವು ಎಷ್ಟು ಒಳ್ಳೆ ದೊಡ್ಡ ಆ್ಯಕ್ಟರ್ ಅವರು ಆಗ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅಂದರೆ ಏನೋ ತುಂಬ ನರ್ವಸ್ ಫೀಲಿಂಗ್ ಆಗ್ತಾ ಇದೆ ಸರ್ ಅಂತ ಹೇಳಿದೆ ಇಲ್ಲ ಯಾಕಮ್ಮ ಭಯ ಏನು ಭಯ ಬೇಡ ಅಂತ ಹೇಳಿ ಅವರೇ ಡೈಲಾಗ್ ಎಲ್ಲ ಹೇಳಿಕೊಟ್ಟು ಫಸ್ಟ್ ಡೇ ಶೂಟಿಂಗ್ ಅನುರಾಗ ಅರಳಿತು ಆ ಪಿಕ್ಚರ್ ಒನ್ ಆ್ಯಂಡ್ ಹಾಫ್ ಇಯರ್ ಓಡಿತು ಅದು ನನಗೆ ತುಂಬ ಸಂತೋಷ ಅವರ ಪಿಕ್ಚರ್ನಲ್ಲಿ ನಾನು ಮಾಡಿದ್ದಕ್ಕೆ ಥರ್ಡ್ ಅವರು ಇನ್ 200th ಪಿಕ್ಚರ್ ನಾನು ಹೀರೋಯಿನ್ ಆಗಿ ಮಾಡಿದ್ದು ನನಗೆ ತುಂಬ ಒಂದು ತುಂಬ ಸಂತೋಷ ಸಾರು ನಾನು ರಾಜ್ಕುಮಾರ್ ಅವರು ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಡಿದ್ರು ಶಿವಮೆಚ್ಚಿದ ಕಣ್ಣಪ್ಪ ಆ ಪಿಕ್ಚರ್ನಲ್ಲಿ ಅವರು ಶಿವನ್ ಕ್ಯಾರೆಕ್ಟರ್ ನನಗೆ ಪಾರ್ವತಿ ಕ್ಯಾರೆಕ್ಟರ್ ಕೊಟ್ಟರು ಅದ್ರಮೇಲೆ ಏನಂದರೆ ಅವರು ಶೂಟಿಂಗ್ ನಮ್ಮ ಸೆಟ್ ಅವರೆಲ್ಲ ತೊಗೊಂಬಂದು ಒಂದು ಡಮ್ಮಿ ಹಾವೆಲ್ಲ ತೊಗೊಂಡು ಅವ್ರು ಹೇಳಿದ್ರು ಇಲ್ಲ ನನಗೆ ಒರಿಜಿನಲ್ ಹಾವು ತೊಗೊಂಬನ್ನಿ ಅದು ಹಾಕೊಂಡೆ ನಾನು ಶಿವನ್ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ನಡೆದ ಸರ್ ಆ ಒರಿಜಿನಲ್ ಹಾವೆಲ್ಲ ಇಟ್ಕೊಂಡು ಅದು ಬೇರೆ ಸುಮ್ಮನೆ ಇರಲ್ಲ ಸ್ವಂತ ಒಂದು ಸೌಂಡ್ ಬೇರೆ ಬರುತ್ತೆ ಹಾವು ಅಂದ್ರೇನೆ ಭಯ ಇದು ಅವ್ರ ಪಕ್ಕದ ಕೆತ್ತನಲ್ಲಿದೆ ಮುಖ ಮಾತ್ರ ನಮ್ಮ ಕಡೆ ಇದೆ ಕೂತ್ಕೊಂಡು ಅವ್ರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹಿಂಗೆ ಅಂದ್ರೆ ಚಿಟಿಕೆ ಮಾಡಿದ್ರೆ ಅವ್ರ ಕಡೆ ನೋಡುತ್ತೆ ಮತ್ತೆ ಇದ್ರೆ ಸುಮ್ಮನೆ ಡಿಸ್ಟರ್ಬ್ ಆದ್ರೆ ಹಿಂಗೆ ಹೀಗೆ ಎಲ್ಲ ನೋಡುತ್ತೆ ಭಯ ನಮ್ಗೆ ಸರ್ ಏನಾದ್ರು ಹೇಳಿದ್ ಬಂದು ನಮ್ಮ ಮೇಲೆ ಬಿದ್ದ್ಬಿಡುತ್ತೆ ಸರ್ ಬೇಡ ಸರ್ ಅಂತ ಹೇಳಿದ್ರೆ ಇಲ್ಲ ಪರವಾಗಿಲ್ಲ ಕೂತ್ಕೊಳ್ಳಿ ಏನು ಆಗಲ್ಲ ನಿಮ್ಗೆ ಅಂತ ಹೇಳಿದ್ರು ಸರಿ ಸರ್ ಶಾರ್ಟ್ ರೆಡಿ ಫಸ್ಟ್ ಕೂತ್ಕೊಳ್ಳುವಾಗ ಹಾವು ಹಾಕಕ್ ಮುಂಚೆ ಇಬ್ರು ಕ್ಲೋಸ್ ಆಗಿರ್ತೀವಿ ಇವಾಗ ಯಾವಾಗ ಅವ್ರ ಹಾವು ಹಾಕೊಳ್ಳಕ್ಕೆ ಶುರು ಆದ್ಮೇಲೆ ಸ್ವಲ್ಪ ಡಿಸ್ಟೆನ್ಸ್ ಇಷ್ಟು ದೂರ ಬಂದ್ಬಿಡ್ತೀನಿ ಶಿವ ಅವರ ಪಕ್ಕದಲ್ಲಿ ಪಾರ್ವತಿ ಹತ್ರ ಇರಬೇಕು ನೀವೇನಂದ್ರೆ ಇಷ್ಟು ಡಿಸ್ಟೆನ್ಸ್ ನಲ್ಲಿ ಇದ್ದೀರಲ್ಲ ಸರ್ ಇಲ್ಲ ಸರ್ ತುಂಬಾ ಭಯ ಆಗ್ತಾ ಇದೆ ಯಾಕೆ ಭಯ ಆಗ್ತೀರಾ ಪಿಕ್ಚರ್ ನಲ್ಲಿ ನೋಡಿದ್ರೆ ಎಲ್ಲಾರು ನಿಮ್ಗೆ ಗೇಲಿ ಮಾಡ್ತಾರೆ ನೋಡಿ ಪಕ್ಕ ಪಕ್ಕದಲ್ಲಿ ಕೂತ್ಕೊಂಡಿಲ್ದೆ 1 ಮೈಲ್ ದೂರ ಪಕ್ಕದ ಕೂತ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅಂತ ಹೇಳಿದ್ರು ಟೋಟಲ್ ಮೂವಿ ಫಿನಿಶ್ ಆಗೋವರೆಗೂ ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಕ್ಕೆ ಭಯ ಸರ್ ಯಾವ ಪಕ್ಕ ಬೇರೆ ಇದೆಯಾ ಅದು ಬೇರೆ ಒಂದು ಡಿಸ್ಟರ್ಬೆನ್ಸ್ ಭಯ ಆಗಿ ಶಿವನ್ ಪಾರ್ವತಿ ಒಂದು ಹಾಫ್ ಡಿಸ್ಟೆನ್ಸ್ ನಲ್ಲೇ ಕೂತ್ಕೊಂಡಿರ್ತೀವಿ ಇನ್ನೊಂದ್ಸತಿ ಪಿಕ್ಚರ್ ಯಾವಾಗಾದ್ರೆ ಟಿವಿಯಲ್ಲಿ ಇಲ್ಲದ್ರೆ ಸಿನಿಮಾನಲ್ಲಿ ಹೋಗಿ ನೋಡಿದ್ರೆ ವಾಚ್ ಮಾಡಿ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಗೆ.